ಚನ್ನಪಟ್ಟಣ ಉಪಚುನಾವಣೆ ಕ್ಷೇತ್ರ ಈಗ ಸಾಕಷ್ಟು ಪ್ರತಿಷ್ಠೆಗೆ ಕಾರಣ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತಾರ, ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಇವತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಂಚಾರ ರಂಗೇರ್ತಾ ಇದೆ. ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಉಪಚುನಾವಣೆಯ ಸ್ಪರ್ಧಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿತಾರ. ಹಾಗಾದ್ರೆ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಕದನದಲ್ಲಿ ಡಿಕೆ ಶಿವಕುಮಾರ್ ಬಳಿಕ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗ ರೌಂಡ್ಸ್ಗೆ ಮುಂದಾಗಿದ್ದಾರೆ. ಹಾಗಾಗಿ JDS ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ? HD ಕುಮಾರಸ್ವಾಮಿ ಸಂಸದರಾಗಿ ಆಯ್ಕೆಯಾದ ಬಳಿಕ ಈಗ ಕ್ಷೇತ್ರದಲ್ಲಿ ಈಗ ಶಾಸಕರಿಲ್ಲ, ಹಾಗಾಗಿ ಯಾರು ಇಲ್ಲಿ ಸ್ಪರ್ಧೆ ಮಾಡ್ತಾರೆ? ಚನ್ನಪಟ್ಟಣವನ್ನ ಗೆಲ್ಲುವುದಕ್ಕೆ ಸ್ವತಃ DCM ಡಿಕೆ ಶಿವಕುಮಾರ್ ಕೂಡ ಕಸರತ್ತು ಮಾಡ್ತಾ ಇದ್ದಾರೆ. ತಮ್ಮ ಸಹೋದರ DK ಸುರೇಶ್ ಅನ್ನ ಕಣಕ್ಕಿಳಿಸಬೇಕು ಅನ್ಕೊಂಡಿದ್ರು, ಅವ್ರು ಹಿಂದೇಟ್ ಹಾಕಿದ್ರು. ತಾವೇ ಕಣಕ್ಕಿಳಿಬೇಕು ಅನ್ಕೊಂಡಿದ್ರು, ಅಲ್ಲೂ ಕೂಡ ಹಿಂದೇಟ್ ಹಾಕಿದೆ. ಯಾರನ್ನ ಸ್ಪರ್ಧಿ ಮಾಡ್ಬೇಕು ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ, ಇತ್ತ JDS BJP ಮೈತ್ರಿ ಆಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸೋದಾ ಅಂತ ಕೂಡ ಚರ್ಚೆ ಇತ್ತು. ಅದರ ಬೆನ್ನಲ್ಲೇ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ರೌಂಡ್ಸ್ಗೆ ಮುಂದಾಗ್ತಿದ್ದಾರೆ. ಹಾಗಾಗಿ 3 ದಿನ ಚನ್ನಪಟ್ಟಣದಲ್ಲಿ ಸಂಚಾರ ನಡೆಸಿರುವಂಥ DK ಶಿವಕುಮಾರ್ ಅವರ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗ ರೌಂಡ್ಸ್ಗೆ ಮುಂದಾಗಿರೋದ್ರಿಂದ ಯಾರು ಹಾಗಾದರೆ ಕಣಕ್ಕಿಳಿತಾರೆ JDS BJPಯಿಂದ ಅನ್ನುವಂಥ ಕುತೂಹಲ ಸಾಕಷ್ಟಿದೆ. ನಾಳೆಯಿಂದ ಮತ್ತೆ 3 ದಿನ ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಅವರು ಕೂಡ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ. ಅದಕ್ಕೂ ಮೊದಲೇ ಇವತ್ತು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಒಂದು ಚನ್ನಪಟ್ಟಣ ಕ್ಷೇತ್ರವನ್ನು ಗೆಲ್ಲೋದಕ್ಕೆ DK ಶಿವಕುಮಾರ್ ಅವರ ಪ್ಲಾನು, ಇತ್ತ ತಮ್ಮ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂತ JDS ಕೂಡ ರಣತಂತ್ರವನ್ನು ನಡೆಸ್ತಾ ಇದೆ. CP Yogeshwar ಅವರ ಹೆಸರು ಕೇಳಿ ಬರ್ತಾ ಇತ್ತು, ಆದರೆ CP ಯೋಗೇಶ್ವರ್ ಅವರು BJP ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ, JDS ಚಿಹ್ನೆ ಇಟ್ಕೊಂಡು ಕಣಕ್ಕಿಳಿತಾರಾ ಅನ್ನೋದು ಕೂಡ ಚರ್ಚೆ ಇತ್ತು. ಅದರ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ರಾಜಕಾರಣದಲ್ಲಿ ಸಕ್ರಿಯರಾಗೋದಿಲ್ಲ, ಆದರೆ ಅವರು ಸಿನಿಮಾಕ್ಕೆ ಹೋಗ್ತಾರೆ ಅನ್ನುವಂಥ ಮಾಹಿತಿಯನ್ನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಅವರನ್ನ ಚುನಾವಣೆಯಿಂದ ದೂರ ಇಡೋಣ ಅಂತ ಹೇಳಿದ್ರು. ಆದ್ರೀಗ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಚನ್ನಪಟ್ಟಣ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ನಡೆಸ್ತಾ ಇರೋದು ನೋಡ್ತಾ ಇದ್ರೆ, JDSನಲ್ಲಿ ಏನು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಕಾದು ನೋಡುವ ತಂತ್ರವನ್ನು ಬಳಕೆ ಮಾಡಲಾಗ್ತಾ ಇದೆ. JDSನಿಂದ ಏನಾದರೂ JDS BJPಯಿಂದ CP ಯೋಗೇಶ್ವರ್ ಅವರು ಕಣಕ್ಕಿಳಿದಿದ್ದೆ ಆದಲ್ಲಿ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಏನಿದ್ದಾರೆ ಅವರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನ ಪ್ಲಾನ್ ಆಗಿದೆ. ಅದಾದ ಬಳಿಕ ಪಕ್ಷಕ್ಕೆ ಸೇರಿಸ್ಕೊಳ್ಳೋಣ ಅಥವಾ ಬೆಂಬಲವನ್ನು ಪಡ್ಕೊಳ್ಳೋಣ ಅನ್ನುವಂಥದ್ದು. ಅದರ ಮಧ್ಯದಲ್ಲೇ ಕನಕಪುರದ ಬಂಡೆ ಅಂತಾನೆ ಹೆಸರುವಾಸಿಯಾಗಿರುವಂಥ DK ಶಿವಕುಮಾರ್ ಅವರು, ಅದೇ ರೀತಿಯಾಗಿ DK ಬ್ರದರ್ಸ್ ಅಂತೇಳಿ ಹೆಸರನ್ನು ಪಡ್ಕೊಂಡಿರುವಂಥ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಇಬ್ಬರೂ ಕೂಡ ಪ್ಲಾನ್ ಮಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಈ ಕ್ಷೇತ್ರವನ್ನು ತಮ್ಮಲ್ಲಿ ಉಳಿಸ್ಕೋಬೇಕು ಅಂತ. ಹಾಗಾಗಿ ಕಾಂಗ್ರೆಸ್ ಕಡೆಯಿಂದ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಬೋದು ಅನ್ನೋದು ಸಾಕಷ್ಟು ಕಾದು ನೋಡುವ ತಂತ್ರಗಾರಿಕೆಗೆ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಾ ಇದ್ದಾರೆ. ಆದರೆ ಒಂದೇ ಒಂದು ಚನ್ನಪಟ್ಟಣ ಕ್ಷೇತ್ರ ಇಷ್ಟೆಲ್ಲ ಜಿದ್ದಾಜಿದ್ದಿಗೆ ಕಾರಣ ಆಗೋದಕ್ಕೆ ಒಂದಷ್ಟು ಪಾಯಿಂಟ್ಸ್ ಕೂಡ ಇದ್ದಾವೆ. ಕಾರಣ ಒಕ್ಕಲಿಗರ ಮಧ್ಯೆ ಫೈಟ್ ಇರುವಂಥದ್ದು. ಒಂದು ಕಡೆ HD ಕುಮಾರಸ್ವಾಮಿ ಅವರು ತಮ್ಮ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತ, ಮತ್ತೊಂದು ಕಡೆ ನಮ್ಮ ಕ್ಷೇತ್ರವನ್ನು ಬಿಟ್ಕೊಡಬಾರ್ದು, ನಾವು ಈ ಬಾರಿ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಒಕ್ಕಲಿಗ ನಾಯಕನೇ ಆಗಿರುವಂಥ DK ಶಿವಕುಮಾರ್ ಅವರು ಕೂಡ. ಹಾಗಾಗಿ ಒಕ್ಕಲಿಗ ಸಮುದಾಯದ ಇಬ್ಬರು ಪ್ರಬಲ ನಾಯಕರ ನಡುವೆ ಒಂದು ರೀತಿ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. ಚನ್ನಪಟ್ಟಣ ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳೇಬೇಕು, ನಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ಯಾವ ಅಭ್ಯರ್ಥಿಯನ್ನಾದರೂ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ಕಡೆಯಿಂದನೂ ಪ್ಲಾನು. ಅದೇ ರೀತಿಯಾಗಿ JDSಅಲ್ಲೂ ಕೂಡ HD ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಅವ್ರನ್ನ ಕಣಕ್ಕಿಳಿಸಿದ್ರು JDS ಚಿಹ್ನೆಯಡಿ ಇಳಿಸಬೇಕು ಅಂತ, ನಿಖಿಲ್ ಅವ್ರನ್ನ ಕಣಕ್ಕಿಳಿಸಿದ್ರು ಕೂಡ ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು ಅನ್ನುವಂಥ ಒಂದಷ್ಟು ಪ್ಲಾನ್ ಅನ್ನು ಮಾಡ್ಕೊಳ್ತಿದ್ದಾರೆ. ಎರಡೂ ಕಡೆಯಿಂದ ಕೂಡ ಚುನಾವಣಾ ದಿನಾಂಕ ಏನು ಘೋಷಣೆ ಆಗಿಲ್ಲ, ಆದರೆ ಈ ಒಂದು ಕ್ಷೇತ್ರದತ್ತ ಹೈ ವೋಲ್ಟೇಜ್ ಕ್ಷೇತ್ರವನ್ನು ಮಾರ್ಪಾಡು ಮಾಡುವಂಥ ಅಂಶಗಳು ಮಾತ್ರ ಪ್ರಭಾವ ಬೀರ್ತಾ ಇದ್ದಾವೆ. ಕಾರಣ ಇಷ್ಟೇ, ಎರಡೂ ಕಡೆ ಕೂಡ ಒಕ್ಕಲಿಗ ನಾಯಕರೇ, ಪ್ರಭಾವಿ ನಾಯಕರೇ. HD ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ, ತಮ್ಮ ಚನ್ನಪಟ್ಟಣ ಕ್ಷೇತ್ರವನ್ನು ಉಳಿಸ್ಕೋಬೇಕು, ಬಿಟ್ಕೊಡಬಾರ್ದು ಅನ್ನುವಂಥದ್ದು ಅವರ ಗಮನದಲ್ಲಿರುವಂಥದ್ದು. ಇತ್ತ DK ಶಿವಕುಮಾರ್ ಅವರು ಕೂಡ, ಅವರ ಬ್ರದರ್ ಏನಿದ್ದಾರೆ DK ಸುರೇಶ್ ಅವರು, ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೋತ್ಬಿಟ್ಟಿದ್ದಾರೆ. ಅವರಿಗೆ ಈ ಕ್ಷೇತ್ರವನ್ನು ಕೊಡಬೇಕು ಅಂದ್ಕೊಳ್ತಾ ಇದ್ರು, ಆದರೆ ಅವ್ರು ಹಿಂದೇಟ್ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಯಾವ ಅಭ್ಯರ್ಥಿಗಳನ್ನು ಚನ್ನಪಟ್ಟಣ ಕ್ಷೇತ್ರಕ್ಕೆ
ಕಣಕ್ಕಿಳಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.